टीके टिप्पणी केरली खंडवागिदारे कुमारस्वामी नानु वलसिग आद्रे प्रियांका गांधी एल्लियवरु केरळदवरा प्रियांका गांधी कांग्रेस नायक केंद्र सचिव एच डी कुमारस्वामी काउंटर कोट्टिद्दारे कुमारस्वामी हासन वलसिगर स्थळीय अल्ल ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ ಅವರು ಸ್ಥಳೀಯ ತಾನು ಹುಟ್ಟಿ ಬೆಳೆದಂತ ಊರು ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿಕೊಂಡು ಬರ್ತಿದ್ದಾರೆ ಈಗ ಆ ಟೀಕೆ ಟಿಪ್ಪಣಿಗಳಿಗೆ ಕೆರಳಿ ಕೆಂಡವಾಗಿದ್ದಾರೆ ಈಗ ಕುಮಾರಸ್ವಾಮಿ ಅವರು ನಾನು ವಲಸಿಗ ಆದ್ರೆ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲಿ ಅವರು ಕೇಳದಲ್ಲೇ ಹುಟ್ಟಿ ಬೆಳೆದವರ ಸ್ಥಳೀಯರ ಎನ್ನುವ ಮುಖಾಂತರವಾಗಿ ಕಾಂಗ್ರೆಸ್ ನಾಯಕರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟಿದ್ದಾರೆ ಈಗ ಸಾಕಷ್ಟು ರೀತಿಯಲ್ಲಿ ಎದುರಾಳಿಗಳು ತಮ್ಮದೇ ಆದ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೋ ಇದರ ಮುಖಾಂತರವಾಗಿ ಹೆಚ್ಡಿ ಕುಮಾರಸ್ವಾಮಿ ಅವರ ಕೌಂಟರ್ ಹೇಗಿದೆ ಅಂದ್ರೆ ವಲಸಿಗರನ್ನ ಕರೆದುಕೊಂಡು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವ ಟಿಕೆಟ್ ವಿಚಾರವಾಗಿ ಟೀಕೆ ವಿಚಾರವಾಗಿ ಸಿದ್ದನಗೌಡನ ದೊಡ್ಡಿಯಲ್ಲಿ ಹೆಚ್ಡಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಎದುರಾಳಿಗಳ ಟೀಕೆ ಟಿಪ್ಪಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಈಗ ಕೆರಳಿ ಕೆಂಡವಾಗಿ ಹೋಗಿದ್ದಾರೆ ಅಂದ್ರೆ ಕುಮಾರಣ್ಣ ವೈನಾಡ್ನಲ್ಲಿ ಚುನಾವಣೆಗೆ ಇಟಲಿಯಿಂದ ಬಂದಿದ್ದಾರಲ್ಲ ಅವರು ಯಾರು ನಾನು ಕನ್ನಡಿಗ ನಾನು ಸತ್ರು ಇಲ್ಲ ಮಣ್ಣಾಗೋದು ರಾಜಕೀಯ ಜನ್ಮ ಕೊಟ್ಟಿದ್ದು ಇದೇ ಜನ ಹಾಗಿದ್ರೆ ಕೇರಳದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲಿ ಅವರು ಅನ್ನುವಂತ ವಿಚಾರವನ್ನ ಸದ್ಯದ ಮಟ್ಟಿಗೆ ಈಗ ಕುಮಾರಸ್ವಾಮಿ ಅವರು ಈಗ ಹೇಳ್ತಾ ಇರುವಂತ ಹೇಳಿಕೆ ಅಂದ್ರೆ ತಿರುಗೇಟನ್ನ ಕೊಟ್ಟಿರುವಂತದ್ದು ಸೋ ಈಗ ಒಂದು ಕಡೆ ವಲಸಿಗ ಸ್ಥಳೀಯ ಅನ್ನುವಂತ ಈ ಒಂದು ಪ್ರಶ್ನೆ ಉದ್ಭವ ಆಗಿದೆ ಎದುರಾಳಿಗಳಿಗೆ ಟೀಕೆ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಪ್ರತಿ ಬಾರಿ ಕೂಡ ಕೌಂಟರ್ ಕೊಡ್ಕೊಂಡು ಬರ್ತಿರ್ತಾರೆ ಸೋ ಈಗ ಮತ್ತಷ್ಟು ಕೆರಳಿ ಕೆಂಡವಾಗಿ ಬಿಟ್ಟಿದ್ದಾರೆ ಎಸ್ ಅದರ ಜೊತೆಗೆ ಪ್ರಮುಖವಾಗಿ ನೋಡಿ ಈ ರಾಮನಗರ ಬೆಂಗಳೂರು ಗ್ರಾಮಾಂತರ ಈ ಚನ್ನಪಟ್ಟಣ ಮೈಸೂರು ಮಂಡ್ಯ ಹಾಸನ ತುಮಕೂರು ಇದೆಲ್ಲವೂ ಕೂಡ ಜೆಡಿಎಸ್ ನ ಭದ್ರಕೋಟೆ ಕೋಲಾರ ಸೋ ಪ್ರಮುಖವಾಗಿ ತಮ್ಮ ಭದ್ರಕೋಟೆಯನ್ನ ಬಲಪಡಿಸಿಕೊಳ್ಳೋದು ಕುಮಾರಸ್ವಾಮಿ ಅವರಿಗೆ ಬಹಳ ಅತಿ ಅವಶ್ಯಕ ಅತಿ ಮುಖ್ಯ ವಲಸಿಗ ಸ್ಥಳೀಯ ಅನ್ನುವಂತ ಒಂದು ಚುನಾವಣೆಯ ಸಂದರ್ಭದಲ್ಲಿ ಹೇಳಿಕೆಗಳು ಬಂತು ಅಂದ್ರೆ ಅಲ್ಲಿನ ಸ್ಥಳೀಯರ ಜನರ ಮನಸ್ಸು ಕೂಡ ಬದಲಾಗುತ್ತೆ ಓ ನಮ್ಮ ಜನ ನಮ್ಮೂರು ಏ ನಮ್ಮ ಜನಾಂಗದವನು ಈ ತರದ ಮಾತುಗಳು ಬಂದ್ಬಿಡುತ್ತೆ ಸೋ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಸ್ಟ್ರಾಟಜಿ ಕಾಮನ್ ವಲಸಿಗ ಸ್ಥಳೀಯ ಅನ್ನುವಂತ ವಿಚಾರ ಜನರ ಮನಸ್ಸಿನಲ್ಲಿ ಇದು ಬೇರೂರು ಬಿಟ್ರೆ ಅಲ್ಲಿ ಬೇರೆಯದ್ದೇ ಕ್ರಿಯೇಟ್ ಆಗ್ಬಿಡುತ್ತೆ ಸೋ 10 ವರ್ಷಗಳಿಂದಲೂ ಕೂಡ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದಾರೆ ನನಗೆ ರಾಜಕೀಯ ಜನ್ಮ ಕೊಟ್ಟಂತ ಕ್ಷೇತ್ರ ರಾಮನಗರ ಚನ್ನಪಟ್ಟಣ ನಾನು ಯಾಕೆ ವಲಸಿಗ ಆಗ್ತೀನಿ ನಾನು ಇಲ್ಲಿನ ಸ್ಥಳೀಯ ಎನ್ನುವ ಮುಖಾಂತರವಾಗಿ ನೋಡಿ ಇನ್ನೊಂದು ಕೂಡ ವಾಗ್ದಾಳಿ ನಡೆಸಿಕೊಂಡು ಬರ್ತಿದ್ದಾರೆ ಈ ಕಾಂಗ್ರೆಸ್ನ ನಾಯಕರುಗಳು ವಲಸಿಗ ಸ್ಥಳೀಯ ಅನ್ನುವ ವಿಚಾರವಾಗಿ ಅನಿತಾ ಕುಮಾರಸ್ವಾಮಿ ಅವರನ್ನ ಯಾದವ್ ಮಧುಗಿರಿ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು ಎಚ್ ಡಿ ರೇವಣ್ಣ ಅವರು ಸಾರಿ ಎಚ್ ಡಿ ದೇವೇಗೌಡರು ಕೂಡ ಎಲ್ಲೋ ಬೇರೆ ಕಡೆ ನಿಂತು ಸೋತರು ಆದರೆ ವಲಸಿಗರಿಗೆ ಒಂದು ಕಡೆ ನೀವು ಯಾರು ಕೂಡ ಇಲ್ಲಿ ಮಣೆ ಹಾಕಬೇಡಿ ಸ್ಥಳೀಯರಿಗೆ ಅವಕಾಶ ಕೊಡಿ ಸಿ ಪಿ ಯೋಗೇಶ್ವರ ಅವರು ಇದೇ ಊರಿನವರು ಇದೇ ಗ್ರಾಮದವರು ನೀವು ಕೈ ಹಿಡಿದಿದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ರಾಜಕೀಯ ಜೀವನವನ್ನ ಕೊಟ್ಟಿದ್ದೀರಿ ಕುಮಾರಸ್ವಾಮಿ ಅವರು ಹೊರಗಿನವರು ಸೋ ಕುಮಾರಸ್ವಾಮಿ ಅವರಿಗೆ ಯಾಕೆ ಮತವನ್ನ ಹಾಕ್ತೀರಾ ನಿಮ್ಮ ಸಮಸ್ಯೆಗಳನ್ನು ಆಸೋದಕ್ಕೆ ಅವರು ಇರಲ್ಲ ಬೇಡ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರವಾಗಿ